ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನ್ ಮಮತಾ ಸ್ನೇಹಿತ್ರ. ಮಳೆಗಾಲ ಚಳಿಗಾಲ ಶುರುವಾಯ್ತು ಅಂದ್ರೆ ಕೆಮ್ಮು, ನೆಗಡಿ, ಶೀತ ಎಲ್ಲ ಕಾಡೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಒಣ ಕೆಮ್ಮು ಏನಾದ್ರೂ ಬಂದ್ಬಿಟ್ರೆ ತುಂಬಾ ದಿನ ಹಾಗೆ ಇರುತ್ತೆ. ಎಷ್ಟು ಕೆಮ್ಮು ಅಂದ್ರೆ ನಿದ್ರೆ ಮಾಡೋದಕ್ಕಾಗಲ್ಲ, ಊಟ ಮಾಡೋದಕ್ಕಾಗಲ್ಲ, ಅಷ್ಟು ಕೆಮ್ಮು ಬರುತ್ತೆ. ಸಿಕ್ಕಾಪಟ್ಟೆ ಒಣ ಕೆಮ್ಮು ತುಂಬಾ ಜನರನ್ನ ಕಾಡುತ್ತೆ. ಇದಕ್ಕೆ ಏನಪ್ಪ ಸಿಂಪಲ್ ರೆಮಿಡಿ ಅಂತ ನೀವು ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಗೇನಾದ್ರೂ ತುಂಬಾ ಒಣ ಕೆಮ್ಮು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ನೇಹಿತರೆ, ನೀವು ಮಲಗೋದಕ್ಕಿಂತ ಮುಂಚೆ ಅಥವಾ ಯಾವಾಗ ನಿಮ್ಗೆ ಒಣ ಕೆಮ್ಮು ಹೆಚ್ಚು ಕಾಡುತ್ತೆ ಆ ಟೈಮಲ್ಲಿ ಒಂದು ಲವಂಗವನ್ನ ಬಾಯಲ್ಲಿಟ್ಟು ಅದನ್ನ ಹಾಗೆ ಕಚ್ಚಿ ಅದ್ರ ರಸವನ್ನ ನೀವು ಸೇವನೆ ಮಾಡ್ತಿರ್ಬೇಕು. ಆಗ ಒಣ ಕೆಮ್ಮು ನಿವಾರಣೆ ಆಗತ್ತೆ, ಒಳಗಡೆ ಕಟ್ಟಿರುವಂತ ಕಫ ಕರಗಿ ಹೋಗುತ್ತೆ ಸ್ನೇಹಿತರೆ. ಇದಕ್ಕೂ ನಿಮ್ಮ ಕೆಮ್ಮು ಕಡಿಮೆ ಆಗ್ಲಿಲ್ವಾ, ಆಗ ಏನ್ ಮಾಡ್ಬೇಕು ಅಂದ್ರೆ ಹಾಲು, ಹಾಲಿಗೆ ಒಂದು ಚಮಚದಷ್ಟು ಗಸಗಸೆ, ಸ್ವಲ್ಪ ಕಲ್ಲು ಸಕ್ಕರೆಯನ್ನ ಹಾಕ್ಬಿಟ್ಟು ಸ್ವಲ್ಪ ಶುಂಠಿಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ದಿನಕ್ಕೆ ಎರಡು ಸಲ ಬೆಳಗ್ಗೆ ಮತ್ತೆ ರಾತ್ರಿ ಕುಡಿಯೋದ್ರಿಂದ ಕೆಮ್ಮು ಕಡಿಮೆ ಆಗುತ್ತೆ. ಅದರಲ್ಲೂ ಒಣ ಕೆಮ್ಮು ತುಂಬಾ ಕೆಮ್ಮು ಬರ್ತಿರತ್ತಲ್ಲ ಅದು ಕಡಿಮೆ ಆಗುತ್ತೆ. ತುಂಬಾ ಕೆಮ್ಮು ಜಾಸ್ತಿನೇ ಇದೆ, ಒಳಗಡೆ ತುಂಬಾ ಕಫ ಕಟ್ಕೊಂಡಿದೆ ಅಂದ್ರೆ ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಆ ವಿಡಿಯೋವನ್ನ ನೋಡ್ಬಿಟ್ಟು ಆ ರೆಮಿಡಿಯನ್ನ ಟ್ರೈ ಮಾಡಿ. 100% ರಿಸಲ್ಟ್ ಸಿಗುತ್ತೆ. ಎಷ್ಟೇ ಕಫ ನಿಮ್ಮ ಎದೆಯಲ್ಲಿ ಕಟ್ಟಿದ್ರು, ಎಷ್ಟೇ ಗಟ್ಟಿಯಾದ ಕಫ ಇದ್ರು, ಎಷ್ಟೇ ಒಣ ಕೆಮ್ಮಿದ್ರು, ಅದನ್ನ ನಿವಾರಣೆ ಮಾಡುವಂತಹ ಶಕ್ತಿ ಆ ಒಂದು ರೆಮಿಡಿಗೆ ಇದೆ. ಅದನ್ನ ಟ್ರೈ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಗಿ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.